ರಾಮದ ಬಳಿಕ ಪ್ರಜಾನಾಡೋಗೆ ಸ್ವಾಗತ. ಧರ್ಮ ಧರ್ಮಗಳ ಮಧ್ಯೆ ನಡೀತಾ ಇರುವ ಕೋಮು ದಳ್ಳೂರಿಗೆ ಅವಕಾಶ ಇಲ್ಲ ಎಂಬಂತೆ ಇಲ್ಲೊಂದು ಗ್ರಾಮ ಸಾಕ್ಷಿಯಾಗಿದೆ. ಹಿಂದೂ ಮುಸ್ಲಿಂ ಕುಟುಂಬಗಳು ಹಲವು ದಶಕಗಳಿಂದ ನಾವೆಲ್ಲ ಒಂದೇ ಎನ್ನುವ ಭಾವನೆಯಲ್ಲಿ ಅತ್ಯಂತ ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ. ಧರ್ಮಗಳ ಎಲ್ಲೇ ಮೀರಿ ವಿಶ್ವಮಾನವ ಮೂಲ ಮಂತ್ರವನ್ನ ಸಾರ್ತಾ ಇರುವ ಗ್ರಾಮ ಇರೋದಾದ್ರೂ ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಇವರಿಗಿಲ್ಲ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ. ಒಂದೆಡೆ ಆಂಜನೇಯ, ಮತ್ತೊಂದೆಡೆ ಬಾಬಯ್ಯ. ಒಂದೇ ಚಾವಡಿಯಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಹಾಗೂ ಬಾಬಯ್ಯ ಮಸೀದಿಯನ್ನ ಕಾಣ್ತಾ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಮಲ್ಲಸಂದ್ರ ಗ್ರಾಮದಲ್ಲಿ. ದೇವರೊಬ್ಬ ನಾಮ ಹಲವು ಎನ್ನುವ ಹಾಗೆ ಇಲ್ಲಿಯ ಜನ ಆಂಜನೇಯ ಸ್ವಾಮಿ ವಿಗ್ರಹ ಹಾಗೂ ಬಾಬಯ್ಯ ದೇವರನ್ನ ಒಟ್ಟಿಗೆ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರ ನಮಾಜ್ ಪ್ರಾರ್ಥನೆ ಮಾಡೋದ್ರ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರ್ತಿದ್ದಾರೆ. ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವ ತೋರಿ ಕೋಮು ಸೌಹಾರ್ದ ಹಾಳು ಮಾಡುವವರ ಮಧ್ಯೆ ಧರ್ಮ ಅನ್ನೋ ಗೋಡೆ ಇಲ್ಲದೆ ಅಭಿಷೇಕ ಗಂಟೇನಾದ ನಮಾಜ್ ಮಾಡೋದ್ರ ಮೂಲಕ ಎರಡು ಧರ್ಮದ ಜನತೆ ಅನ್ಯೋನ್ಯ ಸಂಬಂಧ ಬೆಳೆಸಿಕೊಂಡಿದ್ದಾರೆ ಇಲ್ಲಿಯ ಗ್ರಾಮಸ್ಥರು. ನಾವು ಯಾವತ್ತೂ ಇವರು ಹಿಂದೂ, ಇವರು ಮುಸ್ಲಿಂ, ಇವರು ಬೇರೆ ಕ್ರಿಶ್ಚಿಯನ್ ಇಲ್ಲ ಬೇರೆ ಕ್ಯಾಸ್ಟ್ ಅಂತ ನಾವು ಭೇದ ಭಾವ ಯಾವತ್ತೂ ನೋಡಿಲ್ಲ. ಇವಾಗ ಒಂದು ಶ್ರೀರಾಮನವಮಿ ಹಬ್ಬ ಬಂದ್ರೆ ಅವ್ರ ಜೊತೆಯಲ್ಲಿ ಅವರು ಹಬ್ಬಗಳು ಮಾಡ್ಕೊತಾರೆ, ನಾವು ನಮ್ಮ ಮನೇಲಿ ನಾವು ಹಬ್ಬ ಮಾಡ್ಕೊತೀವಿ. ಎಲ್ಲ ಬಂದು ಇಲ್ಲೇ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಸಂತೋಷವಾಗಿ ನಾವು ಹಬ್ಬವನ್ನ ಎಲ್ಲ ಹಬ್ಬಗಳನ್ನ ಆಚರಿಸ್ತೀವಿ. ಅದೇ ಗೌರಿ ಗಣೇಶ ಹಬ್ಬ ಬಂದ್ರೆ ಅವರು ಗಣೇಶ ನೆಡುವಾಗ ನಾವು ಜೊತೆಯಲ್ಲಿ ಹೋಗಿ ಗಣೇಶನ ಇಟ್ಟು ಅಲ್ಲಿ ನಡೆಯುವ ಕಾರ್ಯಕ್ರಮಗಳೆಲ್ಲ ನಾವು ಭಾಗವಹಿಸಿ ಎಲ್ಲ ಸಂತೋಷ ರೀತಿಯಲ್ಲಿ ನಾವು ಆಚರಿಸ್ಕೊಂತ ಬರ್ತೀವಿ. ವಿವಿಧತೆಯಲ್ಲಿ ಏಕತೆ ಸಾರುವ ಈ ಊರಿನ ಭಾವೈಕ್ಯತೆ ಕೇವಲ ದೇವಸ್ಥಾನಗಳಿಗೆ ಸೀಮಿತವಾಗದೆ ಗ್ರಾಮದ ಕುಟುಂಬಗಳಲ್ಲಿ ಏನೇ ಶುಭ ಕಾರ್ಯಗಳು ಜರುಗಿದ್ರು ಇವರು ಅವರ ಮನೆಗೆ, ಅವರು ಇವರ ಮನೆಗೆ ಹೋಗಿ ಊಟೋಪಚಾರವನ್ನ ತೆಗೆದುಕೊಳ್ತಾರೆ. ಇಷ್ಟೇ ಅಲ್ಲದೆ ಪ್ರತಿದಿನ ದೇವಸ್ಥಾನಕ್ಕೆ ಬರುವವರು ಬಾಬಯ್ಯಗೆ ನಮಾಜ್ ಮಾಡಿ ಆಂಜನೇಯ ಸ್ವಾಮಿಗೆ ಭಕ್ತಿಭಾವದಿಂದ ಆರತಿ ಎತ್ತಿ ನಮಸ್ಕರಿಸುತ್ತಾರೆ. ಒಂದೇ ಕಡೆ ಇದ್ರೆ ಏನು, ಒಂದೇ ತರ ಪೂಜೆ ಮಾಡಿದ್ರೆ ಏನು, ಯಾರೇನೋ ಬೇನ್ನ ಅಭಿಪ್ರಾಯಗಳು ಬೇರೆ ಬೇರೆಯವರು ಏನು ಹೇಳಿದ್ರು ಸಹ ನಮ್ಮೂರಿನ ಜನರು ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದಿರಾ. ಎಲ್ಲರಿಗೂ ಅನುಕೂಲವಾಗ್ಲಿ, ಎಲ್ಲರೂ ತುಂಬಾ ಇಲ್ಲಿವರೆಗೂ ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಒಂದು ಹಿಂದೂ ಮುಸ್ಲಿಂಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗಲಾಟೆನೂ ಆಗಿಲ್ಲ. ಇನ್ನು ಮುಂದೇನೂ ಆಗೋಲ್ಲ. ಆ ರೀತಿ ಒಂದು ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು ಎಲ್ಲ ಒಂದು ಗ್ರಾಮದಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿರತಕ್ಕಂಥದ್ದು. ಧರ್ಮ ಜಾತಿ ಪಂಥ ರಹಿತ ಸೌಹಾರ್ದ ಸಮಾಜ ಕಟ್ಟಬೇಕು ಅಂತ ಅದೆಷ್ಟೋ ಶರಣರು, ಸೂಫಿ ಸಂತರು, ಮಹಾನ್ ವ್ಯಕ್ತಿಗಳು ಕನಸು ಕಂಡಿದ್ರು. ಅವರ ಕನಸು ಜಗತ್ತಿನಲ್ಲಿ ನನಸಾಯಿತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಲ್ಲಸಂದ್ರ ಗ್ರಾಮದಲ್ಲಿ ಇದೀಗ ನನಸಾಗಿ ಎಲ್ಲರಿಗೂ ಮಾದರಿಯಾಗಿ ನಿಂತಿದ್ದಾರೆ. ಸುರೇಶ್ ಕುಡಿಬಂಡೆ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ. ಕೊಪ್ಪಳದ ಅತಿಥಿ ಉಪನ್ಯಾಸಕನ ಮನೆಯಲ್ಲಿ ಖೋಟಾ ನೋಟು ಸಿಕ್ಕ ಪ್ರಕರಣಕ್ಕೆ ಟ್ವಿಸ್ಟ್ ಪಡೆದಿದೆ.